ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎರಡು ದಿನ ನೋಡೋಣ ಇರಿ, ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಆಯ್ತು ಕನ್ಮಗ, ನಿನ್ ಹೇಳ್ದಂಗೆ ಆಗ್ಲಿ. ಸರಿ ಗೌಡ್ರೆ, ನನ್ ಮನೆಗೆ ಹೊರಡ್ತೀನಿ. ಹುಷಾರು ಮಗ. ಸರಿ. ಇಷ್ಟೊಂದು ಅಪ್ಸೆಟ್ ಆಗಿದ್ದಾರೆ. ಆ ಕಡೆ ರಾಹುಲ್ ಹುಡುಕ್ತಾ ಇದ್ದಾನೆ, ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ, ಗೌಡ್ರು ಎಲ್ಲಿ ಸುತ್ತಾಡ್ತಾ ಇದಾರೋ ಏನೋ. ಇಷ್ಟು ದಿನ ಕಣ್ ಮುಂದೆ ಅಮ್ಮ ಇದ್ರು ಕಾಣಿಸ್ತಾ ಇರ್ಲಿಲ್ಲ. ಒಂದ್ ದಿನ ಅಮ್ಮ ಕಾಣಿಸ್ತಾ ಇಲ್ಲ ಅಂದಿದ್ದಕ್ಕೆ ನಾನು ಇಷ್ಟು ಒದ್ದಾಡ್ತಾ ಇದ್ದೀನಿ. ಪಾಪ ಗೌಡ್ರು ಇಷ್ಟು ವರ್ಷದಿಂದ ಅವ್ರ ಅಮ್ಮ ಮುಖಾನೇ ನೋಡಿಲ್ಲ, ಅವ್ರ ಇನ್ನೆಷ್ಟು ಒದ್ದಾಡ್ತಿರ್ಬೋದು. ಯಾಕೋ ನಾನ್ ತಪ್ಪು ಮಾಡ್ಬಿಟ್ಟೆ ಅನಿಸ್ತಾ ಇದೆ. ಅಮ್ಮ ಇಲ್ಲಿದ್ದಾಗೆ ಗೌಡ್ರಿಗೆ ಎಲ್ಲ ವಿಷಯನು ಹೇಳ್ಬೇಕಿತ್ತು. ಈಗ ಎಲ್ಲಿ ಹೋಗಿದಾರೋ ಏನೋ, ಎಲ್ಲಿ ಹುಡುಕೋದೋ ಏನೋ. ದೇವಿರಮ್ಮ, ನಾನು ಏನ್ ಮಾಡ್ಲಿ? ಆದಷ್ಟು ಬೇಗ ಅಮ್ಮ ಸಿಗೋ ಹಾಗೆ ಮಾಡು. ಪಾಪ, ನಾ ಏನ ನೋಡ್ತಾ ಇದ್ರೆ ಹೊಟ್ಟೆಲ್ ಬೆಂಕಿ ಬಿದ್ದಂಗ ಆಗ್ತಾ ಇದೆ. ಬರೀ ನೋವು ತಿನ್ನೋದೇ ಆಗೋಯ್ತು ಇವಳ ಜೀವನ ಪೂರ್ತಿ. ಎಲ್ಲ ಸರಿ ಹೋಗುತ್ತೆ ಅನ್ನುವಾಗ ಈ ತರ ಆಗ್ತಿದ್ಯಲ್ಲ. ತ್ರಿವೇಣಿ ಅಮ್ಮ ಬೇರೆ ಕಾಣಿಸ್ತಾ ಇಲ್ಲ, ನಾನಂಗೆ ಹೇಗ್ ಸಮಾಧಾನ ಮಾಡೋದು? ಅಮ್ಮ, ದೇವಿರಮ್ಮ, ಯಾಕಮ್ಮ ಈ ಮಗು ಇಷ್ಟು ಸಂಕಟ ಕೊಡ್ತಾ ಇದೀಯ? ನಿನ್ನ ಬಿಟ್ಟರೆ ಅವಳು ಬೇರೆ ಯಾರೂ ಇಲ್ಲ. ಹಗಲು ರಾತ್ರಿ ನಿನ್ನ ಹೆಸರನ್ನ ಹೇಳ್ಕೊಂಡೇ ಜಪ ಮಾಡ್ತಾ ಇರ್ತಾಳೆ. ಅವಳಿಗೆ ಒಂದು ಒಳ್ಳೆ ದಾರಿ ತೋರಿಸಮ್ಮ.